ನಾನು ಸಿದ್ದರಾಮಯ್ಯನವರು ದಡ್ರು ಅಂತ ನಾನು ಹೇಳೋದಿಲ್ಲ, ಹೇಳುವ ಅಷ್ಟು ದೊಡ್ಡವನು ನಾನಲ್ಲ. ಆದರೆ ಜಗತ್ತಿನಲ್ಲಿ ಅವರೊಬ್ಬರೇ ಬುದ್ಧಿವಂತರು ಅಂತ ಯಾರು ಭಾವಿಸ್ತಾರೆ ಅಂದರೆ ಕೇವಲ ಮೂರ್ಖರು ಮಾತ್ರ ತನ್ನನ್ನು ತಾನು ಬುದ್ಧಿವಂತ ಅಂತ ಭಾವಿಸ್ತಾರೆ. ಉಳಿದವರು ನಿಜವಾದ ಬುದ್ಧಿವಂತರನ್ನು ಜನ ಬುದ್ಧಿವಂತರು ಅಂತ ಹೇಳ್ತಾರೆ, ಮೂರ್ಖರು ಮಾತ್ರ ತಾನೊಬ್ಬನೇ ಬುದ್ಧಿವಂತ ಅಂತ ಅನ್ಕೋತಾರೆ. ಇದರಲ್ಲಿ ಯಾವ ಸಾಲಿಗೆ ಸೇರಿದವರು ಸಿದ್ದರಾಮಯ್ಯನವರು ಅಂತ ನಾನು ಜನರಿಗೆ ಬಿಡ್ತೀನಿ. ಒಂದು ಮಾತಂತೂ ಸತ್ಯ, ಜನಪ್ರೀತಿ ಇಲ್ಲದೇ ಇದ್ದರೆ ಜನ ನನ್ನನ್ನು 4 ಬಾರಿ ಚಿಕ್ಕಮಗಳೂರಿನಲ್ಲಿ ಮತ್ತಷ್ಟು ಹೆಚ್ಚಿನ ವೋಟುಗಳಿಂದ ಗೆಲ್ಲಿಸ್ತಿರಲಿಲ್ಲ. ಜನಪ್ರೀತಿ ಇಟ್ಕೊಂಡಿದ್ದರೆ ಅವರು ಇನ್ನೊಂದು ಕ್ಷೇತ್ರ ಹುಡುಕೊಂಡು ಹೋಗಿ ಪರದಾಡಿ ಗೆಲ್ಲುವ ಸ್ಥಿತಿ ಬರ್ತಿರಲಿಲ್ಲ. ಚಾಮುಂಡೇಶ್ವರಿನಲ್ಲಿ ಯಾಕೆ ಜನ ಸೋಲಿಸಿದ್ರು ಅಂತ ಅರ್ಥ ಮಾಡಿಕೊಂಡ್ರೆ ಈ ಥರ ಮಾತಾಡೋದನ್ನು ಅವರು ಮುಂದುವರಿಸೋದಿಲ್ಲ. ಅರ್ಥ ಆಗದೇ ಇದ್ದರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಆದರೆ ಚಾಮುಂಡೇಶ್ವರಿನ ಸೋಲಿಗೆ ಕಾರಣ ಏನು ಅಂತಂದರೆ ಆಗ ಮಾತ್ರ ರವಿ ಯಾಕೆ ಗೆಲ್ತಾನೆ ಅಂತ ಅರ್ಥ ಆಗತ್ತೆ ಅವರಿಗೆ. ನಾನು ಸಿದ್ದರಾಮಯ್ಯನವರು ದಡ್ರು ಅಂತ ನಾನು ಹೇಳೋದಿಲ್ಲ, ಹೇಳುವ ಅಷ್ಟು ದೊಡ್ಡವನು ನಾನಲ್ಲ. ಆದರೆ ಜಗತ್ತಿನಲ್ಲಿ ಅವರೊಬ್ಬರೇ ಬುದ್ಧಿವಂತರು ಅಂತ ಯಾರು ಭಾವಿಸ್ತಾರೆ ಅಂದರೆ ಕೇವಲ ಮೂರ್ಖರು ಮಾತ್ರ ತನ್ನನ್ನು ತಾನು ಬುದ್ಧಿವಂತ ಅಂತ ಭಾವಿಸ್ತಾರೆ. ಉಳಿದವರು ನಿಜವಾದ ಬುದ್ಧಿವಂತರನ್ನು ಜನ ಬುದ್ಧಿವಂತರು ಅಂತ ಹೇಳ್ತಾರೆ, ಮೂರ್ಖರು ಮಾತ್ರ ತಾನೊಬ್ಬನೇ ಬುದ್ಧಿವಂತ ಅಂತ ಅನ್ಕೋತಾರೆ. ಇದರಲ್ಲಿ ಯಾವ ಸಾಲಿಗೆ ಸೇರಿದವರು ಸಿದ್ದರಾಮಯ್ಯನವರು ಅಂತ ನಾನು ಜನರಿಗೆ ಬಿಡ್ತೀನಿ. ಒಂದು ಮಾತಂತೂ ಸತ್ಯ, ಜನಪ್ರೀತಿ ಇಲ್ಲದೇ ಇದ್ದರೆ ಜನ ನನ್ನನ್ನು 4 ಬಾರಿ ಚಿಕ್ಕಮಗಳೂರಿನಲ್ಲಿ ಮತ್ತಷ್ಟು ಹೆಚ್ಚಿನ ವೋಟುಗಳಿಂದ ಗೆಲ್ಲಿಸ್ತಿರಲಿಲ್ಲ. ಜನಪ್ರೀತಿ ಇಟ್ಕೊಂಡಿದ್ದರೆ ಅವರು ಇನ್ನೊಂದು ಕ್ಷೇತ್ರ ಹುಡುಕೊಂಡು ಹೋಗಿ ಪರದಾಡಿ ಗೆಲ್ಲುವ ಸ್ಥಿತಿ ಬರ್ತಿರಲಿಲ್ಲ. ಚಾಮುಂಡೇಶ್ವರಿನಲ್ಲಿ ಯಾಕೆ ಜನ ಸೋಲಿಸಿದ್ರು ಅಂತ ಅರ್ಥ ಮಾಡಿಕೊಂಡ್ರೆ ಈ ಥರ ಮಾತಾಡೋದನ್ನು ಅವರು ಮುಂದುವರಿಸೋದಿಲ್ಲ. ಅರ್ಥ ಆಗದೇ ಇದ್ದರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಆದರೆ ಚಾಮುಂಡೇಶ್ವರಿನ ಸೋಲಿಗೆ ಕಾರಣ ಏನು ಅಂತಂದರೆ ಆಗ ಮಾತ್ರ ರವಿ ಯಾಕೆ ಗೆಲ್ತಾನೆ ಅಂತ ಅರ್ಥ ಆಗತ್ತೆ ಅವರಿಗೆ.